ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 22 ಸೆಪ್ಟೆಂಬರ್ 2022 ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋವನ್ನು ತಪ್ಪದೆ ಲೈಕ್ ಅನ್ನ ಕೊಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ನಿನ್ನೆ ಪ್ರಶ್ನೆಗಳ ಉತ್ತರಗಳು. ಇತ್ತೀಚೆಗೆ ಭಾರತೀಯ ಸೇನೆಯು ಯಾವ ಸ್ಥಳದಲ್ಲಿ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಯನ್ನು ಸಕ್ರಿಯಗೊಳಿಸಿದೆ? ಸಿಯಾಚಿನ್. 2022 ಅಂತಾರಾಷ್ಟ್ರೀಯ ಕೆಂಪು ಪಾಂಡಾ ದಿನವನ್ನು ಯಾವಾಗ ಆಚರಿಸಲಾಯಿತು? ಸೆಪ್ಟೆಂಬರ್ 17. ಒಂದನೇ ಕರ್ನಾಟ ಬರ್ಸ್ಗಳು. ಯುಎನ್ ಅಂತಾರಾಷ್ಟ್ರೀಯ ಸಮಾನ ವೇತನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 18. ಅಂತಾರಾಷ್ಟ್ರೀಯ ವಿಶ್ವ ಹಾವು ಕಡಿತ ಜಾಗೃತಿ ದಿನವನ್ನು ಯಾವ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ ತಿಂಗಳು. ಬಾಲ್ಟಿಕ್ ಸಮುದ್ರದಿಂದ ವಿಸ್ಟುಲಾ ಲಗೂನ್ ಬಂದರುಗಳಿಗೆ ಹಡಗುಗಳಿಗೆ ಪ್ರಯಾಣಿಸಲು ಯಾವ ದೇಶವು ಹೊಸ ಕಾಲುವೆಯನ್ನು ತೆರೆದಿದೆ? ಪೋಲೆಂಡ್ ದೇಶ. ಯಾವ ದೇಶವು ಆತ್ಮವಿಶ್ವಾಸ ನಿರ್ಮಾಣ ಕ್ರಮಗಳು ಮತ್ತು ಏಷ್ಯಾದಲ್ಲಿ ಪರಸ್ಪರ ಕ್ರಿಯೆ ಅಥವಾ ಸಿಐಸಿಎ ಶೃಂಗಸಭೆಯ ಆತಿಥೇಯ ರಾಷ್ಟ್ರವಾಗಿದೆ? ಕಜಾಕಿಸ್ತಾನ್. 2022 SAWF ಮಹಿಳಾ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾವ ದೇಶ ಗೆದ್ದಿದೆ? ಬಾಂಗ್ಲಾದೇಶ. IHCI ಅಧಿಕ ರಕ್ತದೊತ್ತಡ ನಿಯಂತ್ರಣ ಉಪಕ್ರಮವನ್ನು ಯಾವ ದೇಶವು ಪ್ರಾರಂಭಿಸಿದೆ? ಭಾರತ ದೇಶ. ವಿವರಣಾತ್ಮಕ ಪ್ರಶ್ನೋತ್ತರಗಳು. ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ ಅಥವಾ AIBD ಅನ್ನ ಯಾವಾಗ ಸ್ಥಾಪಿಸಲಾಗಿದೆ? ವೆನ್ ವಾಸ್ ದಿ ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ AIBD ಎಸ್ಟಾಬ್ಲಿಷ್ಡ್? ಇದರ ಉತ್ತರ ಆಪ್ಷನ್ 2, 1977. ಪ್ರತಿಷ್ಠಿತ ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಆಫ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ AIBD ನ ಒಂದು ಭಾರತದ ಅಧ್ಯಕ್ಷತೆಯನ್ನ ಇನ್ನೂ ಒಂದು ವರ್ಷಕ್ಕೆ ವಿಸ್ತಾರ ಮಾಡಲಾಗಿದೆ. ನವದೆಹಲಿಯಲ್ಲಿ ನಡೆದಿರುವಂತಹ 2 ದಿನಗಳ ಸಾಮಾನ್ಯ ಒಂದು ಸಮ್ಮೇಳನದಲ್ಲಿ AIBD ಸದಸ್ಯ ರಾಷ್ಟ್ರಗಳು ಇದನ್ನ ಸರ್ವಾನುಮತದಿಂದ ನಿರ್ಧಾರ ಮಾಡಿವೆ. AIBD ಅನ್ನ 1977 ಸ್ಥಾಪಿಸಲಾಗಿದೆ. ಇದು ವಿದ್ಯುನ್ಮಾನ ಮಾಧ್ಯಮ ಅಭಿವೃದ್ಧಿ ಕ್ಷೇತ್ರದಲ್ಲಿ ಏಷ್ಯಾ ಮತ್ತು ಪೆಸಿಫಿಕ್ ಅಥವಾ UNSCAPಗಾಗಿ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಆಯೋಗದ ಒಂದು ಅನನ್ಯ ಪ್ರಾದೇಶಿಕ ಅಂತರ ಸರ್ಕಾರಿ ಸಂಸ್ಥೆಯಾಗಿದೆ. AIBD ಪ್ರಸ್ತುತ 43 ಸಂಸ್ಥೆಗಳು ಮತ್ತು 52 ಅಂಗ ಸಂಸ್ಥೆ ಸದಸ್ಯರನ್ನ ಪ್ರತಿನಿಧಿಸುವಂತಹ 26 ದೇಶಗಳ ಸದಸ್ಯತ್ವವನ್ನು ಹೊಂದಿರುತ್ತದೆ. ಇತ್ತೀಚೆಗೆ ಯಾವ ಕೇಂದ್ರ ಸಚಿವರು ಸ್ಕೇಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದಾರೆ? ರೀಸೆಂಟ್ಲಿ ವಿಚ್ ಯೂನಿಯನ್ ಮಿನಿಸ್ಟರ್ ಹ್ಯಾಸ್ ಲಾಂಚ್ಡ್ ಸ್ಕೇಲ್ ಆಪ್? ಇದರ ಉತ್ತರ ಆಪ್ಷನ್ 3, ಧರ್ಮೇಂದ್ರ ಪ್ರಧಾನ್. ಇತ್ತೀಚೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಸ್ಕೇಲ್ ಅಥವಾ ಚರ್ಮದ ಉದ್ಯೋಗಿಗಳಿಗೆ ಕೌಶಲ್ಯ ಪ್ರಮಾಣೀಕರಣ ಮೌಲ್ಯಮಾಪನ ಎನ್ನುವಂತಹ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದಾರೆ. ಚರ್ಮದ ಉದ್ಯಮದ ಕೌಶಲ್ಯ ಕಲಿಕೆ ಮೌಲ್ಯಮಾಪನ ಮತ್ತು ಉದ್ಯೋಗದ ಅಗತ್ಯತೆಗಳಿಗಾಗಿ ಇದು ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನು ಒದಗಿಸುತ್ತದೆ. ಇದನ್ನ ಲೆದರ್ ಸ್ಕಿಲ್ ಸೆಕ್ಟರ್ ಕೌನ್ಸಿಲ್ ಅಭಿವೃದ್ಧಿಪಡಿಸಿದೆ. ಚರ್ಮದ ಕರಕುಶಲತೆಯಲ್ಲಿ ಆಸಕ್ತಿ ಹೊಂದಿರುವಂತಹ ಎಲ್ಲಾ ವಯಸ್ಸಿನ ಜನರು ಈ ಅಪ್ಲಿಕೇಶನ್ ಅಲ್ಲಿ ಆನ್ಲೈನ್ ತರಗತಿಗಳನ್ನ ವೀಕ್ಷಣೆ ಮಾಡಬಹುದಾಗಿದೆ. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಮಿನಿಸ್ಟ್ರಿ? ಉತ್ತರ ಆಪ್ಷನ್ 4, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ SECI ಇದರ 11ನೇ ಸಂಸ್ಥಾಪನಾ ದಿನಾಚರಣೆಯನ್ನ ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು. ಇದನ್ನ ರಾಷ್ಟ್ರೀಯ ಸೌರ ಮಿಷನ್ NSM ಅನುಷ್ಠಾನಕ್ಕೆ ಅನುಕೂಲವಾಗುವಂತೆ ಸ್ಥಾಪಿಸಲಾಗಿರುವಂತಹ ಭಾರತ ಸರ್ಕಾರದ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಕಂಪನಿಯಾಗಿದೆ. ಇದು ಸೌರಶಕ್ತಿ ಕ್ಷೇತ್ರಕ್ಕೆ ಮೀಸಲಾಗಿರುವಂತಹ ಏಕೈಕ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವಾಗಿದೆ. ಮಾಟಡಿ ಸರ್ಕಲ್ನ ಸೆಪ್ಟೆಂಬರ್ ತಿಂಗಳ ಮ್ಯಾಗಜಿನ್ಗಳು ಈಗಾಗಲೇ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ತೆರಳಿ ಮ್ಯಾಗಜಿನ್ಗಳನ್ನು ಖರೀದಿ ಮಾಡಬಹುದು. ಆಮೇಲೆ ವಿಶೇಷವಾಗಿ ಶಿವಮೊಗ್ಗದ ಡಯಾನಾ ಬುಕ್ ಸ್ಟೋರ್ನಲ್ಲಿ ಫೆಬ್ರವರಿಯಿಂದ ಸೆಪ್ಟೆಂಬರ್ ವರೆಗೆ ಸ್ಟಾಕ್ಗಳು ಇರುತ್ತವೆ. ಶಿವಮೊಗ್ಗದ ಡಯಾನಾ ಬುಕ್ ಸ್ಟೋರ್ ಅಲ್ಲಿ ನೀವು ಮ್ಯಾಗಜಿನ್ಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಯಾವ ಭಾರತೀಯ ವಿಮಾನಯಾನ ಸಂಸ್ಥೆಯು Vihan.ai ಎಂಬ ತನ್ನ ರೂಪಾಂತರ ಯೋಜನೆಯನ್ನು ಪ್ರಾರಂಭಿಸಿದೆ? ವಿಚ್ ಇಂಡಿಯನ್ ಏರ್ಲೈನ್ ಹ್ಯಾಸ್ ಲಾಂಚ್ಡ್ ಇಟ್ಸ್ ಟ್ರಾನ್ಸ್ಫಾರ್ಮೇಶನ್ ಪ್ಲಾನ್ ಕಾಲ್ಡ್ Vihan.ai? ಇದರ ಉತ್ತರ ಆಪ್ಷನ್ 3, ಏರ್ ಇಂಡಿಯಾ. ಟಾಟಾ ಗ್ರೂಪ್ ಒಡೆತನದ ಏರ್ಲೈನ್ ಆಗಿರುವಂತಹ ಏರ್ ಇಂಡಿಯಾ ಇತ್ತೀಚೆಗೆ Vihan.ai ಎಂಬ ರೂಪಾಂತರ ಯೋಜನೆಯನ್ನು ಪ್ರಾರಂಭಿಸಿದೆ. ವಿಶ್ವದರ್ಜೆಯ ವಿಮಾನಯಾನ ಸಂಸ್ಥೆಯಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಲು ಮುಂದಿನ 5 ವರ್ಷಗಳವರೆಗೆ ವಿವರವಾದ ಮಾರ್ಗಸೂಚಿಯನ್ನ ಈ ಯೋಜನೆಯು ವಿವರಿಸಿದೆ. PM ಪ್ರಣಾಮ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ?
ಪಿಎಂ ಪ್ರಣಾಮ್ ಯೋಜನಾ ಈಸ್ ಅಸೋಸಿಯೇಟೆಡ್ ವಿತ್ ವಾಟ್? ಉತ್ತರ ಆಪ್ಷನ್ 4, ರಾಸಾಯನಿಕ ಗೊಬ್ಬರ. ರಾಜ್ಯಗಳನ್ನು ಉತ್ತೇಜಿಸುವ ಮೂಲಕ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರವು ಹೊಸ ಯೋಜನೆಯಾಗಿರುವಂತಹ ಪಿಎಂ ಪ್ರಣಾಮ್ ಅನ್ನು ಪರಿಚಯಿಸಲು ಯೋಜಿಸಿದೆ. ಪ್ರಸ್ತಾವಿತ ಯೋಜನೆಯು ರಾಸಾಯನಿಕ ಗೊಬ್ಬರಗಳ ಮೇಲಿನ ಸಬ್ಸಿಡಿ ಹೊರೆಯನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿರುತ್ತದೆ. ಪಿಎಂ ಪ್ರಣಾಮ್ನ ವಿಸ್ತೃತ ರೂಪ ಪಿಎಂ ಪ್ರಮೋಷನ್ ಆಫ್ ಅಲ್ಟರ್ನೇಟ್ ನ್ಯೂಟ್ರಿಯಂಟ್ಸ್ ಫಾರ್ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಯೋಜನಾ. ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರವು ಯಾವ ಕೇಂದ್ರ ಸಚಿವಾಲಯದ ಉಪಕ್ರಮವಾಗಿದೆ? ಡಿಸ್ಟ್ರಿಕ್ಟ್ ಡಿಸಬಿಲಿಟಿ ರಿಹಾಬಿಲಿಟೇಷನ್ ಸೆಂಟರ್ DDRC ಇಸ್ ಆನ್ ಇನಿಶಿಯೇಟಿವ್ ಆಫ್ ಹಿಚ್ ಯೂನಿಯನ್ ಮಿನಿಸ್ಟ್ರಿ? ಉತ್ತರ ಆಪ್ಷನ್ 2, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಇತ್ತೀಚೆಗೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ವೀರೇಂದ್ರ ಕುಮಾರ್ ಅವರು 9 ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ DDRCಗಳನ್ನು ಉದ್ಘಾಟಿಸಿದ್ದಾರೆ. ದೇಶದಾದ್ಯಂತ ಹರಡಿರುವಂತಹ DDRCಗಳು ಕಳೆದ 2 ದಶಕಗಳಿಂದ ವಿಕಲಚೇತನರಿಗೆ ಅಥವಾ ಪರ್ಸನ್ಸ್ ವಿತ್ ಡಿಸಬಿಲಿಟಿಗಳಿಗೆ ಪರಿಣಾಮಕಾರಿ ಪುನರ್ವಸತಿ ಸೇವೆಗಳನ್ನು ಒದಗಿಸುತ್ತವೆ. ಯಾವ ನಗರವು ಗ್ಲೋಬಲ್ ಕ್ಲೀನ್ ಎನರ್ಜಿ ಆಕ್ಷನ್ ಫೋರಂ ಅನ್ನು ಆಯೋಜನೆ ಮಾಡ್ತಾ ಇದೆ? ವಿಚ್ ಸಿಟಿ ವಿಲ್ ಹೋಸ್ಟ್ ದಿ ಗ್ಲೋಬಲ್ ಕ್ಲೀನ್ ಎನರ್ಜಿ ಆಕ್ಷನ್ ಫೋರಂ? ಉತ್ತರ ಆಪ್ಷನ್ 1, ಪಿಟ್ಸ್ಬರ್ಗ್. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಅವರು ಯುಎಸ್ನ ಪಿಟ್ಸ್ಬರ್ಗ್ನಲ್ಲಿ ಗ್ಲೋಬಲ್ ಕ್ಲೀನ್ ಎನರ್ಜಿ ಆಕ್ಷನ್ ಫೋರಂನಲ್ಲಿ ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ಶುದ್ಧ ಇಂಧನ ಆವಿಷ್ಕಾರ ಮತ್ತು ನಿಯೋಜನೆಯನ್ನು ವೇಗಗೊಳಿಸುವಂತಹ ಮಾರ್ಗಗಳನ್ನು ಚರ್ಚಿಸಲು 30 ದೇಶಗಳ ಸಚಿವರು ಈವೆಂಟ್ನಲ್ಲಿ ಭಾಗವಹಿಸಲಿದ್ದಾರೆ. ಎಕ್ಸ್ಪ್ರೆಸ್ ಕ್ಲಿನಿಕ್ ಹೆಸರಿನ ಸೇವೆಯನ್ನ ಯಾವ ರಾಜ್ಯ ಪ್ರಾರಂಭಿಸಿದೆ? ವಿಚ್ ಸ್ಟೇಟ್ ಹ್ಯಾಸ್ ಸ್ಟಾರ್ಟೆಡ್ ಎ ಸರ್ವಿಸ್ ಕಾಲ್ಡ್ ಎಕ್ಸ್ಪ್ರೆಸ್ ಕ್ಲಿನಿಕ್? ಉತ್ತರ ಆಪ್ಷನ್ 3, ಕರ್ನಾಟಕ. ಕರ್ನಾಟಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಎಕ್ಸ್ಪ್ರೆಸ್ ಕ್ಲಿನಿಕ್ ಎಂಬ ರೋಗ ನಿರ್ಣಯ ಸೇವೆಯನ್ನು ಪ್ರಾರಂಭಿಸಿದ್ದಾರೆ. ಎಕ್ಸ್ಪ್ರೆಸ್ ಕ್ಲಿನಿಕ್ಗಳಲ್ಲಿ ಬಿಪಿಎಲ್ ಕಾರ್ಡ್ದಾರರಿಗೆ ಶೇಕಡ 60% ರಿಯಾಯಿತಿ, ಎಪಿಎಲ್ ಕಾರ್ಡ್ ಹೊಂದಿರೋರಿಗೆ 40-50% ರಿಯಾಯಿತಿಯನ್ನು ನೀಡಲಾಗುತ್ತದೆ. ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವೆನ್ ಈಸ್ ದಿ ಇಂಟರ್ನ್ಯಾಷನಲ್ ಪೀಸ್ ಡೇ ಸೆಲೆಬ್ರೇಟೆಡ್? ಉತ್ತರ ಆಪ್ಷನ್ 3, ಸೆಪ್ಟೆಂಬರ್ 21. ವಾರ್ಷಿಕವಾಗಿ ಸೆಪ್ಟೆಂಬರ್ 21ರಂದು ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನು ಆಚರಿಸಲಾಗುತ್ತದೆ. ಇದು ಎಲ್ಲಾ ರಾಷ್ಟ್ರಗಳ ನಡುವೆ ಮತ್ತು ಜನರ ನಡುವೆ ಶಾಂತಿಯ ಆದರ್ಶಗಳನ್ನು ಬಲಪಡಿಸಲು ಮೀಸಲಾಗಿರುತ್ತದೆ. ಇದನ್ನು 1981ರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಸ್ಥಾಪನೆ ಮಾಡಿದೆ. ಈ ದಿನದ ಸ್ಮರಣಾರ್ಥವಾಗಿ ನ್ಯೂಯಾರ್ಕ್ ನಗರದ UN ಪ್ರಧಾನ ಕಚೇರಿಯಲ್ಲಿ ಯುನೈಟೆಡ್ ನೇಷನ್ಸ್ ಪೀಸ್ ಬೆಲ್ ಅನ್ನು ಬಾರಿಸಲಾಗುತ್ತದೆ. 2022ರ ಥೀಮ್ ಏನಂದ್ರೆ ಎಂಡ್ ರೇಸಿಸಂ ಬಿಲ್ಡ್ ಪೀಸ್. ಅಸ್ತಾನಾ ಯಾವ ದೇಶದ ರಾಜಧಾನಿಯಾಗಿದೆ? ಅಸ್ತಾನಾ ಈಸ್ ದಿ ಕ್ಯಾಪಿಟಲ್ ಆಫ್ ವಿಚ್ ಕಂಟ್ರಿ? ಉತ್ತರ ಆಪ್ಷನ್ 3, ಕಜಾಕಿಸ್ತಾನ್. ಕಜಾಕಿಸ್ತಾನ್ನ ಅಧ್ಯಕ್ಷ ಕಾಸಿಮ್ ಜೋಮಾರ್ ಟೊಕಾಯ ಅವರು ಅಧ್ಯಕ್ಷೀಯ ಪದಗಳನ್ನು ಸೀಮಿತಗೊಳಿಸುವ ಕಾನೂನಿಗೆ ಸಹಿ ಹಾಕಿದ್ದಾರೆ ಮತ್ತು ದೇಶದ ರಾಜಧಾನಿಯ ಹಳೆಯ ಹೆಸರನ್ನ ಅಸ್ತಾನಾಗೆ ಹಿಂತಿರುಗಿಸಿದ್ದಾರೆ. ಈ ಮಸೂದೆಯು ರಾಜಧಾನಿಯ ಹೆಸರನ್ನ ಅಸ್ತಾನಾ ಎಂದು ಮರುಸ್ಥಾಪಿಸಿದೆ. ರಾಜಧಾನಿಯ ಹೆಸರನ್ನ 2019ರಲ್ಲಿ ನಿರ್ಗಮಿಸಿದಂತಹ ಅಧ್ಯಕ್ಷ ನೂರ್ ಸುಲ್ತಾನ್ ನಜರ್ಬಯೇವ್ ಅವರ ಗೌರವಾರ್ಥವಾಗಿ ನೂರ್ ಸುಲ್ತಾನ್ ಎಂದು ಬದಲಾಯಿಸಲಾಗಿತ್ತು. ನಿಮಗಾಗಿ ಪ್ರಶ್ನೆಗಳು. ಎಕ್ಸ್ಪ್ರೆಸ್ ಕ್ಲಿನಿಕ್ ಹೆಸರಿನ ಸೇವೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಯಾವ ಭಾರತೀಯ ವಿಮಾನಯಾನ ಸಂಸ್ಥೆಯು Vihan.ai ಎಂಬ ತನ್ನ ರೂಪಾಂತರ ಯೋಜನೆಯನ್ನು ಪ್ರಾರಂಭಿಸಿದೆ? 2 ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಉತ್ತರಗಳನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ. ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನ ಕಮೆಂಟ್ ಮೂಲಕ ಪಟಾಪಟ ಅಂತ ಕೊಡ್ತೀರಂತ. ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಸೆಪ್ಟೆಂಬರ್ ತಿಂಗಳ ಮ್ಯಾಗಜಿನ್ ಹಾಗೂ ಇತರೆ ಎಲ್ಲಾ ಮ್ಯಾಗಜಿನ್ಗಳನ್ನ ಅಂಚೆ ಮೂಲಕ ಪಡಿಬೇಕಂದ್ರೆ 9380463196 9380463196 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ವಾಟ್ಸ್ಆಪ್ ಮಾಡೋ ಮೂಲಕ ಡೈರೆಕ್ಟ್ ಆಗಿ ಮ್ಯಾಗಜಿನ್ಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಅತಿ ಕಡಿಮೆ ದರದಲ್ಲಿ ಪಡೆದುಕೊಳ್ಳಿ. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್, ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜ್ಗೂ ಫೇಸ್ಬುಕ್ ಪೇಜ್ಗಳಿಗೆ ಜಾಯ್ನ್ ಆಗ್ಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಈ ನಂಬರ್ಗೆ ಮೆಸೇಜ್ ಮಾಡಿದವ್ರಿಗೆ ಎಲ್ಲಾ ಗ್ರೂಪ್ಗಳು, ಎಲ್ಲಾ ಚಾನಲ್ಗಳು, ಎಲ್ಲಾ ಲಿಂಕ್ಗಳನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು. ಅಲ್ಲಿಂದ ಉಚಿತವಾಗಿ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ಧನ್ಯವಾದ.